ఖ్యాత నిర్దేశక నిర్మాపక సాహితీగార సి వి శివశంకర్ ಅವರು ಇವತ್ತು ನಮ್ಮೊಂದಿಗಿಲ್ಲ. ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಶಾರದಾ ಪುತ್ರ ಅಂತ ಸಿಕ್ಕಾಪಟ್ಟೆ ಸಲ ಫೋನ್ ಮಾಡೋರು. ಈಗ 4 ದಿವಸದ ಮುಂಚೆನೂ ಬೆಳಗ್ಗೆನೇ ಫೋನ್ ಮಾಡಿ, ಹೇಗಿದೆಯಪ್ಪ, ತಿಂಡಿ ತಿಂದ್ಯಾ, ಏನು ಮಾಡಿದ್ದೆ ಅಂತ ಎಲ್ಲ ವಿಚಾರಿಸೋರು. ಅವ್ರದ್ದು ಏನೇ ಹಾಡುಗಳಿದ್ರು ನನ್ನ ಹತ್ರನೇ ಮಾಡಿಸೋದು. ಬಹಳ ದಶಕಗಳಿಂದ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರು ಇವತ್ತು ನಮ್ಮೊಂದಿಗೆ ಇಲ್ಲ. ಆದರೆ ಅವರ ಮಾಡಿದಂಥ ಕೆಲಸಗಳು, ಅವರು ನೀಡಿದಂಥ ಹಾಡುಗಳು ಎಲ್ಲರಿಗೂ ತಮಗೆ ಗೊತ್ತೇ ಇದೆ. ಅವ್ರ ಹಾಡುಗಳು ಸಿರಿವಂತನಾದರೂ ಕನ್ನಡ ನಾಡನೆಲ್ಲ ಬೇರೆವೆ, ಬೆಳೆದಿದೆ ನೋಡ ಬೆಂಗಳೂರು ನಗರ, ಕನ್ನಡದ ರವಿ ಮೂಡಿ ಬಂದ ಮುನ್ನಡೆ ಬಾ ಬೆಳಕನ್ನೆ ತಂದ. ಶಿವಸತ್ಯ ಶಿವಸತ್ಯ ಅಂತ ಒಂದು 20 ಸಲ ಫೋನ್ ಮಾಡೋರು. ಅದೇನು ಚುರುಕ್ತನ ಅಂತೀರಾ, ಈ ವಯಸ್ಸಿನಲ್ಲೂ ಸಿಕ್ಕಾಪಟ್ಟೆ ಚುರುಕ್ತನ. ಎಲ್ಲರಿಗೂ ತಾವೇ ಬರೆದಿರ್ತಕ್ಕಂತಹ ಕನ್ನಡ ಪುಸ್ತಕಗಳನ್ನು ಹಂಚೋರು. ನನ್ನ ಹತ್ರ ಅಂತೂ ಸುಮಾರು ಹಾಡುಗಳನ್ನ ಧ್ವನಿ ಮುದ್ರಿಸಿದ್ದಾರೆ. ಏನು ಮಾಡೋದು, ವಿದ್ಯಾಟ ಯಾವುದೂ ನಮ್ಮ ಕೈಲಿಲ್ಲ. ಇದನ್ನೆಲ್ಲ ಭರಿಸೋ ಶಕ್ತಿ ಅವ್ರ ಮನೆಯವ್ರಿಗೆ ಆ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.